ನಮಸ್ಕಾರ ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಹಣ ಪಾಟೀಲ್ ಮಾಡುವ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಆತ್ಮೀಯ ರೈತ ಬಂದವರೇ ನನಗೆ ಭಾಳಷ್ಟು ರೈತರು ಈ ಕಬ್ಬಿನ ರೌದಿ ಪುಡಿ ಆದಮೇಲೆ ಒಳಗಡೆ ರೂಟ್ರ್ ಹುಡದ್ರೆ ರೂಟ್ರ್ ನಡೆಯೋದಿಲ್ಲ ಅಂತೇಳಿ ಕಾಲ್ ಮಾಡಿ ಭಾಳ ಜನ ಕೇಳಿದಿರಿ ನಾ ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಆದರೆ ನಡೆಯೋದಿಲ್ಲ ಅಂತ ಸಾಕಷ್ಟು ಜನ ಫೋನ್ ಮಾಡಿ ಮಾಡಿ ಕೇಳಿದ್ದೀರಿ ನಡೆಯೋಲ್ಲ ಈಗ ಬೇರೆಯವರು ಏನಾಗ್ತದೆ ಬಾಡಿಗೆ ತಂದು ಗಾಡಿ ಓಡಿಸ್ಬೇಕಾದಾಗ ಅವರು ಬಾಡಿಗೆ ಗಾಡಿ ಮಾಲೀಕರು ನಡೆಯಲ್ಲ ಅಂತ ಹೇಳಿದಾರೆ ಬಟ್ ನಾನು ನಡೀತದಂಥೇಳಿ ಆಲ್ರೆಡಿ ಯೂಟ್ಯೂಬ್ನಾಗ ವಿಡಿಯೋ ಮಾಡಿ ಹಾಕಿದ್ದೀನಿ ಈಗ ನಿಮ್ಮ ಎದುರುಗಡೆ ಇದನ್ನು ಪ್ರ್ಯಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬೇಕಂತೇಳೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಆಲ್ರೆಡಿ ಇದರೊಳಗಡೆ ನಾನು ಕಬ್ಬಿನ ರವದಿಯನ್ನು ಪುಡಿ ಮಾಡಿಸಿ ಇಟ್ಟಿದ್ದೀನಿ ಸಾಕಷ್ಟು ಪುಡಿ ಆಗ್ಯದ ಕೆಲವೊಂದು ಕಡೆ ಇನ್ನೂ ಪುಡಿ ಆಗಿಲ್ಲ ಈಗ ನಾನು ಮೊದಲೊಂದು ಸಲ ಈ ಇದೇ ಟ್ಯಾಕ್ಟ್ರ್ ಮುಖಾಂತರ ನಾನು ರುಟ ವೇಟ್ರ ಇದ್ರೊಳಗಡೆ ಹೊಡೆದಿದ್ದೀನಿ ಕೆಲಸ ಮಾಡಿದ್ದೀನಿ ಈಗ ಆಲ್ರೆಡಿ ಎರಡು ಸಲ ಆಗ್ತದೆ ಇದೊಂದು ಸಲ ನಾ ಮಾಡಿದಂದ್ರೆ ಈಗ ಎಷ್ಟು ರೌದಿ ಅದ ಆಮೇಲೆ ಇದನ್ನು ನಾವು ರೂಟ ಬಿಟ್ಟರೆ ಮುಖಾಂತರ ಇದ್ರೊಳಗಡೆ ರೂಟ್ರು ಹೊಡೆದಾಗ ಮತ್ತೊಂದು ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಇದು ಪುಡಿ ಆಗ್ತದೆ ಈ ಥರ ಎರಡು ಸಲ ಅಂತಂದ್ರೆ ನಾವು ಇದು ಗೊಬ್ಬರ ಮತ್ತು ಮಣ್ಣಿನ ಜೋಡಿ ಸೇರಿಸಿ ಜಲ್ದಿ ಕೊಳಿತದ ಈ ಒಂದು ಉದ್ದೇಶದಿಂದ ಈ ಇದು ರೂಟ್ರು ನಡೆಯಲ್ಲಂದ್ರೆ ಒಳಗಡೆ ರಿವರ್ಸ್ ಫಾರ್ವರ್ಡ್ ರೂಟ್ರ್ ಮಾತ್ರ ನಡೀತದೆ ಬೇರೆ ಎಲ್ ಶೇಪ ಮತ್ತು ಸಿ ಶೇಪ್ ಲೇಡ್ ಇರೋ ರೂಟ್ರೆ ನಡೆಯಂಗಿಲ್ಲ ಈಗ ನೋಡಿರಿ ಇಲ್ಲಿ ನಿಮ್ಮಗಡೆ ಇದು ರೌದಿ ಅದ ಇದು ಎಷ್ಟು ರೌದಿ ಅದಪ್ಪ ಅಂದ್ರೆ ಈಗ ನೋಡಿ ಇಷ್ಟು ರೌದೆ ನನ್ನ ಸೊಂಟಕ್ಕದ ನಿಮಗೆ ಇದು ತೋರಿಸ್ತೀನಿ ಇಷ್ಟು ರೌದ ಅದ ಇದು ಅದ ಇದನ್ನು ಹೊಡೆದು ತೋರಿಸ್ತೀನಿ ಹೊಡೆದಾದ್ಮೇಲೆ ಯಾವ ರೀತಿ ಆಗ್ತದೆ ಅನ್ನೋದು ನೀವೇ ಮಾಡಿ ನೀವೇ ಇದನ್ನು ಪರೀಕ್ಷೆ ಮಾಡಿ ನೋಡಿ ಅಲ್ಲೇನದ ನಿಮ್ಗೆ ಟ್ಯಾಕ್ಟ್ರ ಮುಂದಗಡೆ ನಿತ್ತು ನಾನು ಈ ರೌದಿ ಒಳಗಡೆ ರೌದಿ ಇರೋದನ್ನು ತೋರಿಸಿದ್ದೀನಿ ಅದೇ ರೌದಿ ಒಳಗಡೆ ಎರಡು ಸಲ ನಾವು ರೂ ರೌದಿ ಇಟ್ಟು ಮಿನಿ ಟ್ಯಾಕ್ಟ್ರ್ ಮುಖಾಂತರ ರೂಟ ರೂಟ ಬೆಟ್ರೆ ಹೊಡೆದಾಗ ರೌದಿ ಯಾವ ರೀತಿ ಪುಡಿ ಆಗ್ತದ ಮತ್ತು ಅದು ಭೂಮಿ ಯಾವ ರೀತಿ ಹವ ಹದ ಅನ್ನೋದು ಈ ಉಡಿಯೋದಾಗ ನೀವು ನೋಡ್ಬೋದು ಈಗ ಆಲ್ರೆಡಿ ಇದು ರೌದಿ ಇರೋದನ್ನು ನಾನು ಮೊದಲೊಂದು ಸಲ ಹೊಡೆದಿದ್ದೀನಿ ಅದಕ್ಕೆ ಎರಡು ಬಾರಿ ನೀರು ಕೊಟ್ಟಿದ್ದೀನಿ ಈಗ ಎರಡನೇ ಸಲ ರೂಟಾವೇಟ್ರ್ ಹೊಡೆಯೋದು ಈಗ ಆಲ್ರೆಡಿ ನೈಂಟಿ ಪರ್ಸೆಂಟ್ ಇದನ್ನೆಲ್ಲ ಕೊಳತ್ತು ಪುಡಿ ಆಗ್ಯದ ಮತ್ತು ಮಣ್ಣಿನೊಳಗಡೆ ಇದು ರೌದಿ ಸೇರ್ಯದ ಇನ್ನು ಸ್ವಲ್ಪ ಸ್ವಲ್ಪ ಇಷ್ಟು ಪ್ರಮಾಣದ ಸ್ವಲ್ಪ ಸ್ವಲ್ಪ ಉಳ್ದದ ಇದು ಮಣ್ಣು ಮತ್ತು ನೀರ ಮಳೆಗಾಲದಲ್ಲಿ ಮತ್ತು ಗೊಬ್ಬರ ಹಾಕಿದಾಗ ಇದು ನೈಂಟಿ ನೈನ್ ಪರ್ಸೆಂಟ್ ಪೂರ್ತಿ ಕೊಳತ್ತು ಈ ನಮ್ಮ ಮಣ್ಣಿನೊಳಗಡೆ ಸಾವಯವ ಇಂಗಾಲವಾಗಿ ಪರಿವರ್ತನೆ ಆಗ್ತದೆ ಕಾರ್ಬನ್ ಆರ್ಗ್ಯಾನಿಕ್ ಕಾರ್ಬನ್ ಆಗಿ ಪರಿವರ್ತನೆ ಆಗ್ತದೆ ಅವಾಗಿ ನಮ್ಮ ಕಬ್ಬಿಗೆ ಈ ಮಣ್ಣಿನಿಂದ ಏನು ಬೇಕು ನೋಡು ಎಷ್ಟು ಪ್ರಮಾಣದಲ್ಲಿ ಸಾವಯವದ ಇಂಗಾಲದ ಪ್ರಮಾಣ ಇರಬೇಕು ನೋಡು ಅಷ್ಟು ಪ್ರಮಾಣದ ಸಾವಯವ ಇಂಗಾಲವನ್ನು ನಾವು ಈ ಮಣ್ಣಿನೊಳಗಡೆ ನಾವು ಸ್ವತಃ ನಾವಾಗಿನೇ ಏನು ಮಾಡ್ಬೋದು ಅಂದರೆ ತಯಾರ ಮಾಡ್ಬೋದು ಇದನ್ನು ಬೇರೆ ಗೊಬ್ಬರ ಹಾಕಿ ತಯಾರು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದ್ರೆ ತಿಪ್ಪಿ ಗೊಬ್ಬರ ಒಂದು ಟ್ರಿಪ್ಪಿಗೆ ನಾಲ್ಕು ಸಾವಿರ ರೂಪಾಯಿ ಅದ ಅಂಥ ಒಂದು ಎಕರೆಕ್ಕೆ ಹತ್ತು ಹನ್ನೆರಡು ಟ್ರಿಪ್ ಹಾಕಬೇಕಾಗ್ತದೆ ಇದನ್ನು ನಾವು ಒಂದು ಒಂದು ವರ್ಷ ಎರಡು ವರ್ಷ ಪುಡಿ ಮಾಡಿ ಬಿಟ್ಟಿ ಹೊತ್ತಂದ್ರೆ ಇದು ರಾಸಾಯನಿಕ ಗೊಬ್ಬರ ಮ ಗೊಬ್ಬರದಿಂದ ಬೇಗ ಕೊಳಿತದೆ ಮತ್ತು ಸಾವಯವ ಇಂಗಾಲದ ಪ್ರಮಾಣ ನಮ್ಮ ಮಣ್ಣಿನೊಳಗಡೆ ಹೆಚ್ಚಾಗ್ತದೆ ಈಗ ಆಲ್ರೆಡಿ ಇದು ಒಂದು ಮೂರು ತಿಂಗಳದು ಕಬ್ಬದ ಈಗ ನಾ ಇದು ಒಳಗಡೆ ಕುತ್ಕೊಂಡಿದ್ದು ಟ್ಯಾಕ್ಟ್ರ್ ಮ್ಯಾಲೆ ತುಡಿಯೋ ಮಾಡಿದ್ದೀನಿ ಒಳಗಡೆ ನಿಮಗೆ ಇಲ್ಲಿ ಕಬ್ಬು ತೋರಿಸ್ತೀನಿ ಇದಕ್ಕೆ ನಾನು ಒಂದೇ ಒಂದು ಡೋಸ್ ಹಾಕ್ತಿದ್ದೀನಿ ಈಗ ಯಾಕಂದರೆ ಇದು ಬೇಸಿಗೆ ದಿನ ಅದ ಈಗ ನೀರಿನ ಅಭಾವ ಸ್ವಲ್ಪ ಐತಿ ಅದಕ್ಕೋಸ್ಕರ ಇದು ಡ್ರಿಪ್ ಅದ ನಮ್ಮದು ಡ್ರಿಪ್ ಇರಿಗೇಷನ್ ನೀರು ಕಡಿಮೆ ಇರೋದ್ರಿಂದ ಈಗ ಆಲ್ರೆಡಿ ಇದು ಕಬ್ಬ ಒಂದು ಆರು ಫೂಟ ಏಳು ಫೀಟ ಮಿನಿಮಮ್ ಎವರೇಜ್ ಆರು ಫೀಟ್ ಅದ ಕೆಲವೊಂದೊಂದು ಕಡೆ ಏಳು ಫೀಟ್ ಅದ ಜಮೀನಿನ ಮಣ್ಣಿನ ಹೇಗೆ ಫಲವತ್ತತೆ ಅದ ಅದರ ಆಧಾರದ ಮೇಲೆ ಈ ನಮ್ಮ ಒಂದು ಕಬ್ಬಿಂದು ಈ ರೀತಿ ಹೈಟ್ ಬೆಳವಣಿಗೆ ಬೆಳೆದು ನಿಂತದ ಅದಕ್ಕೋಸ್ಕರ ದಯವಿಟ್ಟು ರೈತ ಬಂದವ್ರಿ ಯಾರಿಗೆ ಸಾಧ್ಯ ಅದ ಅವ್ರು ಮಾತ್ರ ಈ ರೌದಿ ಪುಡಿ ಮಾಡ್ತಕ್ಕಂಥ ಕೆಲಸ ಮಾಡ್ಕೋರಿ ಯಾರಿಗೆ ಅದನ್ನು ಸಾಧ್ಯ ಇಲ್ಲ ಲೇಬರ್ ಸಮಸ್ಯೆ ಅದ ಅಂಥವ್ರು ಮಾತ್ರ ನೀವು ರೌದಿಯನ್ನು ಸುಡ್ಬೋದು ಯಾಕಂದ್ರೆ ಅನಿವಾರ್ಯ ಅದ ಇಲ್ಲ ನಾವು ಏನಾದರೂ ಮಾಡಿ ಮಾಡಬೇಕು ಅಂತಂದ್ರೆ ಒಂದು ಎರಡು ಎಕರೆ ಮೂರು ಎಕರೆ ನೀವು ಪ್ರಯೋಗಾತ್ಮಕವಾಗಿ ಮಾಡಿರಿ ರೌದಿ ಪುಡಿ ಮಾಡೋದ್ರಿಂದ ನಮಗೇನೂ ಲಾಸ್ ಇಲ್ಲ ಖರ್ಚು ಪುಡಿ ಮಾಡ್ಲಿಕ್ಕೆ ಒಂದು ನಾಲ್ಕು ಸಾವಿರ ರೂಪಾಯಿ ಬರ್ಬೋದು ಒಂದು ಎರಡು ಎಕರೆಗೆ ಬಟ್ ಅದನ್ನು ನಾವು ಕಳೆ ನಿರ್ವಹಣೆಗೆ ಮಾಡ್ತಕ್ಕಂಥ ವೆಚ್ಚ ಮತ್ತು ಗೊಬ್ಬರಕ್ಕಾಗಿ ಮಾಡ್ತಕ್ಕಂಥ ವೆಚ್ಚ ಎರಡನ್ನ ಉಳಿಸ್ತದೆ ಮೂರನೇದಾಗಿ ಪದೇ ಪದೇ ನೀರು ಕೊಡ್ತಕ್ಕಂಥದ್ದು ಮತ್ತು ನೀರಿನ ಅಭಾವವನ್ನು ಕೂಡ ನೀಗಿಸ್ತದೆ ನಮಸ್ಕಾರ